ಎಲ್ಲರಿಗೂ ಸರ್ಕಾರಿ ಕೆಲಸ ಅಂದ್ರೆ ಅಚ್ಚುಮೆಚ್ಚು ಅದೇ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ದೂರ ದೂರ ಮೂಗುಮರಿಯೋ ಜನಾನೇ ಹೆಚ್ಚು ಈಗಿನ ಪರಿಸ್ಥಿತಿಯೋ ಹಾಗೆ ಇದೆ ಬಿಡಿ ಆದ್ರೆ ನಾವು ಇವತ್ತು ಹೇಳೋ ಸ್ಟೋರಿನೇ ಬೇರೆ ಯಾಕಂದ್ರೆ ಈ ಸರ್ಕಾರಿ ಶಾಲೆ ಖಾಸಗಿ ಶಾಲೆಯನ್ನ ಮೀರಿಸುವಂತೆ ತಯಾರಾಗಿದೆ ಶಾಕ್ ಆದ್ರೂ ಇದು ನಿಜ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡ್ಕೊಂಡು ಬನ್ನಿ ಹೌದು ಹೀಗೆ ಮಕ್ಕಳು ಕಂಪ್ಯೂಟರ್ ಮುಂದೆ ಕುಳಿತಿರುವುದು ಪಾಠದ ಜೊತೆ ಸಂಗೀತ ಪಾಠದ ಕಲಿಕೆ ಹಸಿರಿನಿಂದ ಕೂಡಿರುವ ಉತ್ತಮ ಶಾಲಾ ವಾತಾವರಣ ಭದ್ರತೆಗೆ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಅತ್ಯುತ್ತಮ ಲ್ಯಾಬ್ ವ್ಯವಸ್ಥೆ ವಿದ್ಯಾರ್ಥಿಗಳು ಡಿಜಿಟಲ್ ಕಲಿಕೆಯಲ್ಲಿ ನಿರತರಾಗಿರುವುದು ಇದೆಲ್ಲ ಕಂಡ್ರೆ ಯಾವುದೋ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಕಲಿತಿದ್ದಾರೆ ಅಂದ್ಕೊಳ್ತೀರಾ ಹಾಗೇನಾದರೂ ಅಂದ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪಾಗುತ್ತೆ ಇದು ಚಿಕ್ಕಬಳ್ಳಾಪುರ ನಗರದ ರೇಷ್ಮೆ ಮಾರುಕಟ್ಟೆ ಪ್ರದೇಶದ ವಾಪಸಂದ್ರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ನಿಜ ಈ ಶಾಲೆ ಈ ಹಿಂದೆ ಸರಿಯಾದ ನಿರ್ವಹಣೆ ಇಲ್ಲದೆ ಈ ಭಾಗದ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಶಾಲೆಯ ದುಸ್ಥಿತಿಯನ್ನು ಕಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಸಂದೀಪ್ ರೆಡ್ಡಿ ಎರಡು ವರ್ಷಗಳ ಹಿಂದೆ ಶಾಲೆಯನ್ನು ದತ್ತು ಪಡೆದುಕೊಂಡರು ತಮ್ಮ ಟ್ರಸ್ಟ್ ವತಿಯಿಂದ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎನ್ನುವಂತೆ ಶಾಲೆಯನ್ನ ಪರಿವರ್ತಿಸಿದ್ದಾರೆ ಇಂದಿನ ಸ್ಪರ್ಧಾತ್ಮಕ ಕಲಿಕೆಗೆ ಈ ಸರ್ಕಾರಿ ಶಾಲೆಯನ್ನ ಮಾದರಿಯನ್ನಾಗಿ ಮಾಡಿದ್ದಾರೆ ಪರೇಸಂದ್ರ ಗ್ರಾಮದ ನಿವಾಸಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಂತ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡು ಆ ಟ್ರಸ್ಟ್ನ ಮುಖಾಂತರ ಈ ಶಾಲೆಯ ಅಭಿವೃದ್ಧಿಗೆ ಏನೇನು ಮಾಡೋಕ್ಕಾಗುತ್ತೆ ಅಂತ ಒಂದೂವರೆ ಎರಡು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ತುಂಬನೇ ಶೋಚನೀಯ ಸ್ಥಿತಿಯಲ್ಲಿ ನಮ್ಮ ಶಾಲೆ ಇತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಶಾಲೆನ ಮೊದಲು ನಾವು ಗಮನ ಕೊಟ್ಟಿದ್ದು ನಮ್ಮ ಇದು ಹೆಣ್ಮಕ್ಳ ಶಾಲೆ ಆಗಿರೋದ್ರಿಂದ ಹೆಣ್ಮಕ್ಳ ಸುರಕ್ಷತೆಗೆ ಆದ್ಯತೆ ಕೊಟ್ವಿ ಅದಕ್ಕೆ ಅಂತ ಮೊದಲು ಕುಂಡ್ರು ಕೋಕ್ರು ಕೆಲಸಕ್ಕೆ ಬಾರದು ಹುಡುಗರು ಎಲ್ಲ ಬಂದು ಇಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತೀವಿ ಅಂಥ ಟೈಮಲ್ಲಿ ನಾವೇನು ಮಾಡಿದ್ವಿ ಮೊದಲು ಸಿ ಸಿ ಕ್ಯಾಮ್ರಾ ಹಾಕಿ ಆ ಸಿ ಸಿ ಕ್ಯಾಮ್ರಾ ಮತ್ತು ಸುತ್ತಲೂ ಒಂದು ಒಳ್ಳೆಯ ಒಂದು ಗೋಡೆ ಮತ್ತು ಒಂದು ಗೇಟು ಮತ್ತು ಸುತ್ತಲೂ ವಾತಾವರಣ ಸರಿ ಮಾಡಿ ಆ ಮಕ್ಕಳಿಗೊಂದು ಸುರಕ್ಷತೆ ಮಾಡೋದಕ್ಕೆ ಆ ಇದು ಮಾಡಿದ್ವಿ ಅದು ಸಕ್ಸಸ್ ಕೂಡ ಆಯಿತು ಅದೇ ರೀತಿ ಈಗ ಆ ಥರ ಯಾವುದೇ ಒಂದು ಅನೈತಿಕ ಚಟುವಟಿಕೆಗಳು ನಮ್ಮ ಶಾಲೆ ಆವರಣದಲ್ಲಿ ನಡೀತಿಲ್ಲ ಮೊದಲನೇ ಕಾರಣ ಆ ನಂತರ ನಾವು ಗಮನ ಕೊಟ್ಟಿದ್ದು ಶೌಚಾಲಯಗಳ ಕಡೆಗೆ ಹೆಣ್ಮಕ್ಳ ಕಾಲೇಜ್ ಆಗಿರೋದ್ರಿಂದ ಸ್ಕೂಲ್ ಆಗಿರೋದ್ರಿಂದ ಮತ್ತು ಹೆಣ್ಮಕ್ಳಿಗೆ ಹೈಜೀನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಟಾಯ್ಲೆಟ್ಸ್ ಕಡೆ ತುಂಬ ಗಮನ ಕೊಟ್ವಿ ಅದರಂತೆ ಅದೆಲ್ಲ ಆಯಿತು ಅದಾದಮೇಲೆ ಪ್ರತಿಯೊಂದು ತುಂಬಾ ಸ್ಮೂತಾಗಿ ನಡ್ಕೊಂಡು ಹೋಗ್ತು ಇವತ್ತು ಏನು ನೋಡ್ತಾ ಇದ್ದೀರಾ ಒಂದು ಹೈಟೆಕ್ ಸ್ಪರ್ಶ ನಾವೇನು ಸ್ಕೂಲಿಗೆ ಕೊಟ್ಟಿದ್ದೀವಿ ಬರೀ ಬಾಹ್ಯ ಹೈಟೆಕ್ ಸ್ಪರ್ಶ ಮಾತ್ರ ಅಲ್ಲ ಒಳಗಡೆಯಿಂದನೂ ನಾವು ಅಷ್ಟೇ ಸ್ಟ್ರೆಂತ್ ಕೊಡೋದಕ್ಕೆ ನಾವು ಅವಿರತ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಟೀಚರ್ಸು ಕಂಟಿನ್ಯೂಸ್ ಬೇರೆ ಬೇರೆ ಕೋರ್ಸ್ಗಳಿಂದ ಇನ್ನೊಂದರಿಂದ ಇನ್ನು ವಾಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಎಲ್ಲ ಉಚಿತವಾಗಿಯೇ ನಡೀತದೆ ಆದರೆ ಪೋಷಕರಲ್ಲಿ ಮಾತ್ರ ಅದ್ಯಾಕೋ ಸರ್ಕಾರಿ ಶಾಲೆ ಅಂದರೆ ಅಸಡ್ಡೆ ಇನ್ನು ಇದನ್ನ ನಮ್ಮ ಶಾಲೆ ಹೋಗಲಾಡಿಸಿದೆ ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಅಂತಹ ಶಿಕ್ಷಣವನ್ನ ನೀಡುತ್ತಿದ್ದೇವೆ ಎಂದು ಮುಖ್ಯೋಪಾಧ್ಯಾಯಿನಿ ಕೃಷ್ಣಕುಮಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಾಲೆಗೆ ಯಾಕೆ ಅಂದ್ರೆ ಸಿ ಈಗ ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನಾವು ಸೆಲೆಕ್ಟ್ ಆಗಿ ಕ್ರೀಮ್ ಲೇಯರ್ ಎಲ್ಲ ನಾವು ಗವರ್ಮೆಂಟ್ ಸ್ಕೂಲ್ಸ್ ಬಂದಿದ್ದೀವಿ ಸೊ ಮತ್ತೆ ಗವರ್ಮೆಂಟ್ ಸ್ಕೂಲ್ಸಲ್ಲಿ ನಿಮಗೆ ಎಲ್ಲ ಫೆಸಿಲಿಟೀಸ್ ಫ್ರೀಯಾಗಿ ಸಿಗುತ್ತೆ ಆಯ್ತಾ ಫ್ರಮ್ ಶೂ ಮಿಡ್ ಡೇ ಮೀಲ್ಸ್ ಟೆಕ್ಸ್ಟ್ ಬುಕ್ಸ್ ಯೂನಿಫಾರ್ಮ್ ಸೈಕಲ್ಸ್ ಇವೆಲ್ಲನೂ ಸರ್ಕಾರ ಮಕ್ಕಳಿಗೋಸ್ಕರ ಬಡವರ ಮಕ್ಕಳಿಗೋಸ್ಕರ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದೆ ಈಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸು ಸ್ಟಾರ್ಟ್ ಮಾಡ್ತಾ ಇದೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ದಾಗ ಯಾಕೆ ಪೇರೆಂಟ್ಸು ಈ ಒಂದು ಸೌಲಭ್ಯಗಳನ್ನ ಅವ್ರು ಯಾಕೆ ಉಪಯೋಗಿಸ್ಕೋಬಾರ್ದು ಅನ್ನೋದು ನನ್ನ ಅನಿಸಿಕೆ ಸೊ ಹೆಚ್ಚೆಚ್ಚು ಡೊನೇಷನ್ಗಳು ಕಟ್ಟಿ ಹೋಗಿ ಅಲ್ಲಿ ಸೇರ್ಕೊಳ್ಳೋ ಬದಲು ಯಾಕೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ಗೆ ವಿದ್ಯಾವಂತ ಪೇರೆಂಟ್ಸ್ ಸೇರಿಸಿದ್ರೆ ನಮ್ಮ ಸ್ಕೂಲು ಸ್ಟ್ರೆಂಥನ್ ಆಗುತ್ತೆ ಅಲ್ವಾ ಸರ್ ಸೊ ಹಾಗಾಗಿ ವೆನ್ ದೋಸ್ ಪೀಪಲ್ ಕಮ್ ಫಾರ್ವರ್ಡ್ ಅಂಡ್ ಅವ್ರ ವಾರ್ಡ್ಸ್ನ ನಮ್ಮ ಸ್ಕೂಲ್ಗೆ ಸೇರಿಸಿದ್ರೆ ನಮ್ಮ ಸ್ಕೂಲ್ಸು ಒಂದು ಉತ್ತಮವಾದಂತಹ ಒಂದು ಶಾಲೆಯನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಸರ್ಕಾರಿ ಶಾಲೆ ಬರೀ ಬಡವ್ರ ಮಕ್ಕಳೇ ಸೇರಬೇಕು ಅಂತ ಏನು ರೂಲ್ ಇಲ್ವಲ್ಲ ಇದು ಎಲ್ಲ ಮಕ್ಕಳಿಗೂ ಇದೆ ಎಲ್ಲ ಮಕ್ಕಳು ಆಲ್ ಆರ್ ವೆಲ್ಕಮ್ ಟು ಅವರ್ ಸ್ಕೂಲ್ಸ್ ಒಟ್ಟಿನಲ್ಲಿ ಶಿಕ್ಷಕರ ಸಿಬ್ಬಂದಿಯ ಕೊರತೆಯೂ ಇಲ್ಲ ಇರುವ ಎಲ್ಲ 9 ಜನ ಶಿಕ್ಷಕರು ಎಂಎಸ್ಸಿ ಎಂಎಡ್ ಮುಗಿಸಿದ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಇಲ್ಲಿ ಸಂಗೀತವೂ ಇದೆ ಆಟ ಪಾಠಗಳೂ ಇವೆ
ಕಲಿಯೋಕೆ ಇನ್ನೇನು ಬೇಕು ಹೇಳಿ. ಇನ್ನಾದರೂ ಸರ್ಕಾರಿ ಶಾಲೆ ಬಗ್ಗೆ ಸಾರ್ವಜನಿಕರಲ್ಲಿ ಇರುವ ಅಸಡ್ಡೆ ಈ ಶಾಲೆಯನ್ನ ಕಂಡು ಪರಿವರ್ತನೆಯಾಗುತ್ತಾ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ.